ನೀರ್ ಕೊಡ್ಪ ತಂಗಿಗ ಏನ್ ಫೋನ್ ಹಚ್ಕೋಬೇಕ ಅವ್ರನ್ನ ಅಕ್ಕಿ ಅವ್ನ ಸರ್ಗಾಡ ಬಸ್ ಹತ್ತಾಕ ಜಾಸ್ತಿ ನೀರ್ ಕುಡಿ ನೀರ್ ಕೊಡ ನೀರ್ ಕುಡಿಯೋ ಕಣ್ಕಿ ರಂಬಸ್ಬೇಕ ಮತ್ತೊಂದು ಸಾಲಿ ಕರ್ಕೊಂಡು ಹೋದ ಹೆಂಗ್ ಮಾಡ್ತಿ ಸಾಲಿ ಕರ್ಕೊಂಡು ಹೋದ ಸುಮ್ ಕರ್ಕೊಂಡು ಹೋಗುದು ಸುಮ್ ಕರ್ಕೊಂಡು ಹೋಗುದು ನೀನ ಎದುರಿಸೋ ಹೋದಿ ಬಾಳೆ ಅವ್ನು ಅವ್ನು ಇದ್ರ ಹಾಕೋದು ನಾವು ಈ ಬಿಟ್ಟ್ಯಾಗ ಈ ಸಾರಿಗ್ಯಾಗ ಹೂವ ತೊಳ್ಕೊಂಡ್ಬರೋಣ ಟೈಮ್ 10:15 ರಾತ್ರಿ ಕೂಡ ಗಂಟೆ ನೋಡ ಬಾಯ್ ನೀನು ಹಿಂಗ ನೋಡ ರಾತ್ರಿ ಆಗಿರ್ಬೋದು ಯಾವಾಗ ನೆನಪಾಗತ್ತಾವಾಗ ಎದ್ದ ಬೈಕ್ ಇರ್ತಿ ಅದ ನಿದ್ದು ಮಾಡಿ ಎದ್ದೋ ಇಬ್ಬರು ಬೈಕ್ ಇರ್ತಿ ಲಕ್ಷ್ಮಿ ಏ ಲಕ್ಷ್ಮಿ ಊಟ ಮಾಡಕತ್ತೀನಾ ಹಳ್ಳಿ ಇಲ್ಲಿ ಕಡೆ ನಾನಾ ಅಳಿತ್ತಿ ಇಲ್ಲ ಕೆಲ್ಸ ಅರ್ಜೆಂಟ್ ಅರ್ಜೆಂಟ್ ಕೆಲ್ಸ ಐತಿ ಹೋಗ್ತೇನೆ ಕಾರ ಐತ ನಿಮ್ದು ಕೆಲ್ಸ ಐತ ಅಂದ್ರೆ ಅರ್ಜೆಂಟ್ ಹಂಗಾಗಿ ಹೋಗ್ತೇನೆ ಹೋಗಿ ಬರ್ತೇನೆ ನಿಂದಿರಲ್ಲ ಕತ್ತಲ್ದಾಗ ಯಾಕೆ ಬರ್ತೀರಿ ನೋಡಿ
ಇನ್ನವನ ಹೊಂಟ ಈಗ ಒದ್ರಾಗತ್ತಿರಿ ಬಂದ ಬಂದ್ಗಳ ಒದ್ರಿದ್ರೆ ಚಾ ಹೋಗ್ತೈತ ನಮ್ಮ ಮಕ್ಕಳ ನಿಮ್ದು ಏನ್ ಮತ್ತ ಅಲ್ಲಿ ಮಾಡ್ಲಿಲ್ಲ ಇಲ್ಲಿ ಮಾಡ್ಲಿಲ್ಲ ಮಕ್ಕಳ ಮಾಡವಲ್ರಿ ಬೀಗ್ರಿ ಏನ್ ಮಾಡ್ತಾರ ಅಲ್ಲ ಮಕ್ಕಳನ್ನ ಮಾಡೋದಿಲ್ಲ ಬೀಗ್ರಿ ಏನ್ ಮಾಡ್ತಾರ ನಿಮ್ ಕಾಕಾರ ಗೆಳಾರ ನೋಡುವ ಬರ್ತೇನೋ ಮತ್ತ ನಿಮ್ ಮನ್ಯಾಗ ಇದ್ಲ ಮತ್ತ ಮೂರ್ ತಿಂಗಳಿಗೆ ಇಬ್ಬರು ಪಾಲಕಿದ್ರ ಹುಷಾರ್ ನಾಳೆ ಹೋಗು ಮುಂದ ಬರ್ತೀನ ಯಾಕೆ ಕಣ್ಣಾಗ ಮಗನ ಹುಡುಕಿಗೆ ಅಲ್ಲಿ ಹತ್ತ ತುಂಬಾ ಬಸ್ ಯಾಕೊಳ್ಳಿ ಬಾ ಕೀರ್ತಿ ಹರ್ಯಾಗ ಹತ್ತ ತುಂಬಾ ಇಲ್ಲಿ ಕೀರ್ತಿ ಬರ್ತೀವಿ ನಡೀತೇವ ಲೇಟ್ ಆಕೈತಿ ಅಳಬೇಡ ಕೀರ್ತಿ ಸಮಯ ರಾತ್ರಿ 12 ಗಂಟೆ ಫ್ರೆಂಡ್ಸ್ ನಾವು ಊರ್ಲಿದ್ದ ಬರ್ಬೇಕಾದ್ರೂ 12 ಆತು ಅಲ್ಲಿ ಊರಾಗ ಬಿಡ್ಬೇಕಾದ್ರೂ ತಡ ಆತ ನಮ್ಮ ಊರ್ಲಿಂದ ತವ್ರ ಮನೆಯಿಂದ ಗಂಡ ಮನೆ 38 ಕಿಲೋಮೀಟರ್ ಆಕೈತಿನ 40 ಕಿಲೋಮೀಟರ್ ದೂರ ಆಕೈತಿ ನಾನು ಬರ್ಬೇಕಾದ್ರೆ ಕೀರ್ತಿ ಅವು ಹಾಳಾಕತ್ ಬಿಟ್ರೆ ನನಗೆ ಅವ್ರು ಮಾತಾಡ್ಸೋಕ್ಕಾಗಲ್ಲ ನನಗೂ ಫುಲ್ ಅಳು ಬಂದೈತಿ ಒಡೆಕ್ ಹಾಕೊಂಡು ಬರೋ ಮುಂದೆ ಹತ್ತಿಲ್ಲ ಬಿಡ್ರಿ ನಾನು ಹತ್ರ ಕರೆದ್ರೆ ಏನು ಮಾಡಿದ್ರೆ ಬಿಡ್ತೈತೇನ್ರಿ ಕರ್ಮ ಹೆಣ್ಣಾಗಿ ಹುಟ್ಟದಿಂದ ಗಂಡ ಮನೆಗೆ ಹೋಗಲೇಬೇಕು ಹಾಗಾಗಿ ಹೆಂಗಂತಂದ್ರೆ ನನ್ನಲ್ಲಿ ಎಷ್ಟೋ ನೋವು ಇರಲಿ ಏನೋ ಇರಲಿ ಅದನ್ನು ನಾನು ತೋರಿಸ್ಕೊಳಕ್ಕೆ ಇಷ್ಟಪಡಂಗಿಲ್ಲ ನೀವೆಲ್ಲರೂ ಈ ವಿಡಿಯೋನ ನೋಡಿ ಖುಷಿ ಪಡ್ತೀರಂತ ಅನ್ಕೋತೀನಿ ನಾನು ಇನ್ನೂ ರೋಡಲ್ಲ ಹೊಂಟೇವಿ ಸಿಕ್ಕಾಪಟ್ಟಿ ಟೈರ್ಡ್ ಸುಸ್ತಾಗ್ಬಿಟ್ಟಿತ್ತು ನನಗೆ ಅದರೊಳಗೆ ಕಾರಲ್ಲ ಕಾರಲ್ಲಿ ಹೋಗೋದಂತಂದ್ರೆ ಬೇಸರ ಅಂದ್ರೆ ಬೇಸರ ನನಗೆ ಯಾಕಂದ್ರೆ ವಾಮಿಟಿಂಗ್ ಬಂದಂಗೆ ಆಗೋದು ಫುಲ್ ಸಂಕ್ಟ್ ಸಂಕ್ಟ್ ಆಗೋದು ಯಪ್ಪ ಅದನ್ನು ಸಹಿಸ್ಕೊಳಕ್ಕೆ ಆಗಂಗಿಲ್ಲ ನಾವೀಗಿಲ್ಲೇ ಮುಳ್ಳೂರು ಘಾಟ್ ಬರ್ತಿತ್ತಲ್ಲ ಆ ಘಾಟಲ್ಲಿ ಇದ್ವಿ ಇನ್ನು ನೆಕ್ಸ್ಟ್ ಡೇ ವಿಡಿಯೋ ಕ್ಲಿಪ್ಪಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಟೈಮ್ ಈಗ 7 ಗಂಟೆ ಆಗೈತಿ ನನ್ನ ಚಪ್ಪಲಲ್ಲಿ ಇಟ್ಟಾರ ನಮ್ಮ ಮನೆಯವ್ರ ಈಚ ಕಡೆ ಮನಿ ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಾರೆ ಇದೊಂದು ಅಂದ್ರೆ ಇವೆಲ್ಲ ನಾನೇ ಇಟ್ಟು ಹೋಗಿದ್ದು ಏನೋ ನಾನೇ ಮರೆತು ಬಿಟ್ಟೇನಿ 3 ತಿಂಗಳ ಹೋಗೋದನ್ನ ಎಲ್ಲ ಮರೆತು ಬಿಟ್ಟೀನಿ ನಾನು ಇಲ್ಲಿ ನೋಡ್ರಿ ಇಷ್ಟು ಈಚ ಕಡೆ ಎಲ್ಲ ಇಷ್ಟು ನೀರು ತುಂಬಿಸಿಡ್ತಿದ್ದೆ ಅವ್ನು ಜಳಕ ಮಾಡಕ್ಕೆ ನಂಗೆ ಜಳಕ ಮಾಡಕ್ಕೆ ನೀರು ಭಾಳ ಬೇಕು ಹಾಗಾಗಿ ಎಲ್ಲನೂ ತುಂಬಿಸಿಡ್ತಿದ್ದೆ ಮತ್ತು ಒಂದು ವಾರ ರಾತ್ರಿ ಬರ್ತಾವಲ್ಲ ಕರೆಂಟ್ ಆವಾಗ ರಾತ್ರಿ ತುಂಬ ಬೇಸರ ಅಂತೇಳಿ ಎಲ್ಲನೂ ತುಂಬಿಸಿಡ್ತಿತ್ತು ಕೋಳಿ ನೋಡ್ರಿ ಸೈಕಲ್ ಎಲ್ಲ ಚರೋದು ನಮ್ಮ ಗೌರಿ ಕರ ಈ ಸಲ ಭಾಳ ಕ್ಯೂಟ್ ಕ್ಯೂಟ್ ಆಗಿದೆ ಎಲ್ಲ ಗೌರಿ
ನಮ್ಮ ಗೌರಿ ಏನು ಮಿಸ್ ಅಂತ ಅನಿಸ್ತಿರ್ಕಿಲ್ಲ ನನಗೆ, ಮಿಸ್ ಮಾಡ್ಕೊಳಕತ್ತೇನೆ ಅಂತ ಅನಿಸ್ತಿರ್ಕಿಲ್ಲ ನನಗೆ. ನಮ್ಮ ಪಪ್ಪಿನ ಬಂದುಕೊಳ್ಳೆ ನಿನ್ನೆ ವಿಡಿಯೋ ಮಾಡಿದ್ನ ಇಲ್ಲ ಇಲ್ಲ ಅಂತ ಅನಿಸ್ತೈತಿ. ಹೆಂಗೆ ಮಾಡ್ತಂದು ನಮ್ಮ ಮನೆಯವ್ರು ಹೇಳ್ತಾರೆ, ನೀನು ಇಲ್ಲಿ ಬಿಟ್ಟು ನಿನ್ನ ಬಿಟ್ಟು ಇಲ್ಲಿ ಹೋಗಂಗಿಲ್ಲ ಅದಂತೇಳಿ. ನಾನಿದ್ರೆ ಅಷ್ಟೇ ಇರ್ತೈತ್ರಿ ಅದು ಮನ್ಯಾಗ. ಎದಕ್ಕೆ ಅವನ ಸುಡಾಕತ್ತೀನಿ ಈಗ, ಸುಡಾಕತ್ತೀವನ ಸುಡಾಕತ್ತೀವನ. ಏ ಬಿಡಾನ ಅವನೇ ಸುಡ್ತಿ, ಅವೇನು ಪಾಲ ಬಿಡವ ನಿನ್ನ. ನಾ ಉರಿ ಹಚ್ಚೋದು ಎದಕ್ಕಂತಾನ ಬಿಡಿ, ಎದಕ್ಕಾರ ಬರ್ತಾವು ಈಗ ಈಗ ಮಳೆಗಾಲ ಅಲ್ಲ, ಅವಾಗ ಸುಡಾಕ ಬರ್ತೈತಿ. ಸುಡಬೇಡ ಅವನ ಪಪ್ಪಿ, ನೀನು ಭಾಳ ಮಿಸ್ ಮಾಡ್ಕೋತಿದ್ದೆ ನಾನು ನೋಡೋದನ್ನ ಕಡ್ಡಿಪಟ್ಟಿಗೆ. ಅದ ಬೇಡ ಬೇಡ ಬೇಡ, ಸುಡೋದು ಬೇಡ. ಏನು ತಿಳಿತೈತಂತ ಮಾಡ್ತಿ, ಯಾರಿಗೆ ಗೊತ್ತೀನಿ. ಹಾಂ ಬ್ಲಾಕಿ, ನಮ್ಮ ಬ್ಲಾಕಿ ಬರೀ ಬ್ಯಾಟೆ ಹುಡುಕೋದೆ ಹುಡುಕೋದೆ ಅದ. ಏನಾದರೂ ಬ್ಲಾಕಿ, ಏ ಬ್ಲಾಕಿ ಬಾಲೆ. ಬ್ಲಾಕಿ ಅದಕ್ಕೆ ಯಾರು ಬ್ಲಾಕಿನ ಅನ್ನಂಗಿಲ್ಲ, ಏನ ಯಾರು ಕರೆದಿನೂ ಇಲ್ಲನ, ಅದಕ್ಕೆ ಮರ್ತದ. ಹೌದು ಇದಕ್ಕೆ ಇದಕ್ಕೆ ಹೊಂದಾಣಿಕೆನ ಆಗಂಗಿಲ್ಲ. ಏಯ್ ಪಪ್ಪಿ, ಪಪ್ಪಿಗೆ ಇಲ್ಲಿ ಏನಾಗೈತಲ್ಲ, ಹೋಗೈತನ ಅದ ತಾನ ಹೋಗತ್ತದ. ಏನಾಗೈತಂತಂದ್ರೆ ಬ್ಲಾಕಿ, ಏ ಬ್ಲಾಕಿ ನೋಡದನ ಮರ್ತು ಬಿಟ್ಟೈತೆ ಅದ್ ನನ್ನ ಹೆಸರು ಬ್ಲಾಕಿ ಅನ್ನೋದು. ಊರು ಯಾಕತ್ತಿ ಬರ್ತಾ ಬಿಡು, ಅವನು ಸುಡು ಮೊದಲು ಸಾಮಾನು ಕಟ್ಟಿಗೆ ಬೇಡ ಇರಲಿ. ಮುಳ್ಳಕ್ಕ ಮುಳ್ಳು ಇರ್ಲಿ ಅಳವು, ಎಲ್ಲಿ ಹೋಗಂಗಿಲ್ಲ ಅವೇನು ಅಡ್ಡಾಡ್ಕೊಂತ. ಮುಳ್ಳಕ್ಕ ಅನ್ನಕ್ಕ ಎಲ್ಲದ ರಗಡು ಮುಳ್ಳು ಎತ್ಕೊಂಡು ಇರ್ಲಳ, ಅವೇನು ಪಾಲ ಬಿಡಂಗಿಲ್ಲ. ಹಾವಿನ ಚಿಗುತ ಚಿಗಿತಂದ್ರೆ ಅದ್ರ ಅದ ಏನು ಮಾಡಕ್ ಬರುದಿಲ್ಲ, ಅದ ಬಿಟ್ಟು ಚಿಗಿದಿಲ್ಲ. ಹಾವಿನ ಪರಿ ನೋಡಿಲ್ಲ ಹಸಿದೈತ ಅಲ್ಲಿ ಒಳಗೆ ಚಿಗಿ ಆಗತ್ತ ಸರಿ ಹಿಕ್ಕಟ್ಟದ. ಇದು ಸಣ್ಣ ಹಾವಿನ ಕಣ್ಣು ನೋಡ್ರಿ ಅಲ್ಲಿ ಹೆಂಗೆ ಕಾಣಿಸ್ತದ. ನೀ ಅದ್ರಾಗ ಯಾಕೆ ಹೋಗಿ ಉರಿ ಹಚ್ಚಿ ಇದನ್ನ ಮಾಡಿ ಕೂಡಕ್ಕೆ ಅಲ್ಸಂದಿ ಅದಾವ ನಮ್ಮನ್ಯಾಗ, ಅಲ್ಲಿ ಅಲ್ಸಂದಿ ಊರ್ಬೇಕು. ಇದು ಮತ್ತೆ ನೆಗ್ಲ ಹೊಡಿಸಿನ ಕಲ್ಲು ನೋಡು ಮತ್ತೆ ಎಷ್ಟಿದ್ದಾವಲ್ಲ ಅವು. ಹೆಂಗೆ ಕಾಣಿಸ್ತೈತೆ ನೋಡ್ರಿ ಈಗ, ಖಾಲಿ 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 ಎಲ್ಲ ಖಾಲಿ ಕಾಣಿಸ್ತೈತಿ. ನಾನು ಭಾಳ ಮಿಸ್ ಮಾಡ್ಕೊಳಕತ್ತಿದ್ದಂದ್ರೆ ಸೂರ್ಯನ, ಸಿಕ್ಕಾಪಟ್ಟಿ ಮಿಸ್ ಮಾಡ್ಕೋತಿದ್ದ ನಾನು. ಸೂರ್ಯ ಹೇಳೋದು, ಸೂರ್ಯ ಮುಳುಗೋದು. ಮತ್ತೆ ಅಲ್ಲಿ ಗುಡ್ಡದಾಗಿಂದ ಮ್ಯಾಗ ಬರ್ಬೇಕಲ್ಲ, ಎಂಟಕ್ಕೆತ್ತಿ ಗುಡ್ಡ ದಾಟ್ಕೊಂಡು ಬರ್ಬೇಕಾದ್ರೆ. ಗುಡ್ಡ ಪಡ್ಡ ಏನು ಇಲ್ಲಲ್ಲ, ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತಿದ್ ನಾನು ಅವನಂತರ. ನಿನಗೆ ಏನು ತಿಳಿತೈತೆ ಅದನ್ನು, ಈ ಏನು ಇಲಿ ಕಡದತ್ನ ಅದನ್ನು. ಮತ್ತೆ ಹೆಂಗೆ ಮಾಡಿದ್ರಿ ಈಗ? ಚಾ ಕುಡ್ದಿ ನಾನು ಬರೀ ಫ್ರೆಂಡ್ಸ್ ಚಾ ಕುಡಿನಂತ. ಚಾ ಹಾಲಿಂದ ಬಿಲ್ ಸಾರಿ ಹಾಲಿಂದ ಬಿಲ್ಲಿನ ಬಿಲ್ಲದ್ದ ಅಂದಿನಿ, ಸಕ್ಕರೆದ ಬಿಲ್ಲತ್ತ ಅಂತ ಗೊತ್ತಿಲ್ಲ. ಏ ರಂಗೇಶ ಚಾ ಕುಡ್ದಿ, ಸಕ್ಕರೆದ ಬೆಲ್ಲದ ಸಕ್ಕರೆದ ಕಸಿ ಸಕ್ಕರೆ ಚಾ ಕುಡಿಯಕ್ ಇಷ್ಟ ಆಗಂಗಿಲ್ಲ, ಬೆಲ್ಲದ ಚಾ ಆದ್ರೆ ಓಕೆ. ಇಲ್ಲಿ ಬಂದ್ರೆ ಇಲ್ಲಿ ಚಾ ಕುಡಿಯಕ್ ಅದ್ನಾದ್ರೆ ಇಮಿಡಿಯೇಟ್ಲಿ ಬಿತ್ತಕ್ಕೈತಿ. ಒಂದು ನಾಲ್ಕೈದು ದಿನ ಕುಡಿದ ಆಮ್ಯಾಗ ಬಿಟ್ಟು ಬಿಡೋದು ಇಷ್ಟ ನೋಡ್ರಿ. ಮನಿ ಎಲ್ಲ ಕ್ಲೀನ್ ಮಾಡಕ್ ನಮ್ಮ ಮನೆಯವ್ರನ್ನ ಹಚ್ತಾನ, ಮನಿ ಪರ್ಸಿ ಒರೆಸಿದನಂತೇಳಿ ಕಟ್ಟಿಗಿಲ್ಲ ಮನೆಯಾಗ ಸಂತಿ
ಬ್ಯಾಳಿಗೊಳ ಅಕ್ಕಿ ಅಷ್ಟ ಬಿಟ್ರ ಮತ್ತೆ ಏನು ಇಲ್ಲ. ಹೇ ಗೋಧಿ ಹಿಟ್ಟಿಲ್ಲ, ಜೋಳದ ಹಿಟ್ಟಿಲ್ಲ, ಈ ರೊಟ್ಟಿ ಇಷ್ಟ ಅದಾವ. ಓಹ್ ಓಕೆ ಬಿಡ್ತೈತೆ ಅಂತ ನಿಮ್ ಕೂಡ ಮಾತು ಹೇಳ್ಬಿಡ್ದೆ. ಗೋಧಿ ಜೋಳ ಇಷ್ಟು ಹಸನ್ ಮಾಡ್ಬೇಕಂತ ನಾ ಕುಟ್ಟಿಸಿಟ್ಟು ಹೋಗಿದ್ ಕರದ ಪುಡಿ ಹಂಗ ಐತಿ, ಮಸಾಲೆ ಖಾರ ಖಾಲಿ ಆಗೈತಿ, ಮಸಾಲೆ ಖಾರ ಕುಡಿಸ್ಕೋಬೇಕ. ಆ ಮನಿ ಎಲ್ಲ ಫುಲ್ ಡಸ್ಟ್ ಹಿಡಿದ್ ಆ ಬಾ ಚಾ ಕುಡಿ ಬಾ. ಮನಿ ಎಲ್ಲ ಫುಲ್ ಡಸ್ಟ್ ಹಿಡಿದ್ ಬಿಟ್ಟೈತಿ. ಜೀಡ ಪಡೇನು ಅಷ್ಟೊಂದೇನಿಲ್ಲ, ಅಲ್ಲಿ ಹೊರಗಡ್ಡನ ಐತಿ. ಇವತ್ ಸದ್ಯ ಆದ್ರೆ ಇವತ್ ಕ್ಲೀನ್ ಮಾಡ್ಕೋಬೇಕ ಎಲ್ಲಾನು. ಅವ್ರ ಜಮ್ಕಂಡಿಗೆ ಹೋಗ್ಕಲ್ಲಂತ. ಬಿಸ್ಕಿಟ್ ಅದಾವ, ಬಿಸ್ಕಿಟ್ ಅದಾವ, ಬಿಸ್ಕಿಟ್ ಅದಾವ. ಗಾಂತ ನೀರ ಕಿಟ್ಟಿ ಅಲ್ಲ ಚ ನಾನು ನಾನು ಕರ್ಕೊಂಬರೋ ಮನ್ಸನೇ ಇದ್ರಕಿಲ್ಲ ನನ್ ಗಂಡಂಗ. ಮುಸ್ತಾಯ ಮದಿ ಹೆಂಗೈತಿ ಹೇಳಲ್ಲ ಬಾಬಾ. ಚಾ ಕುಡಿ ಬಾ. ಈಗ ನೀನು ನಾಷ್ಟ ಮಾಡ್ಬೇಕನ? ನಾ ಉಪ್ಪಿಟ್ಟು ಮೊದ್ಲ ತಿನ್ನಂಗಿಲ್ಲ. ಈಗ ಯಾವ ಹಿಟ್ಟು ಇಲ್ಲ ಅಂದ್ರೆ ಹೆಂಗ್ ರೊಟ್ಟಿ ನನಗೀಗ? ನಿಮ್ಮ ಮತ್ತೆ ಅಲ್ಲಿ ಹೇಳಿದ್ರ ನಾ ಮನ್ಯಾಗ ಅಲ್ಲಿ ಒಂದ್ಸರಿ ಹಿಟ್ಟರು ತಗೋದಿದ್ನಿಲ್ಲ. ನಂಗೆ ರೊಟ್ಟಿನ ಬೇಕ, ನಂಗೆ ಉಪ್ಪಿಟ್ಟು ಇಷ್ಟನಾಗಂಗಿಲ್ಲ. ಅಲ್ಲೇ ಅನಿವಾರ್ಯ ಇಲ್ಲ ತಿಂತಿದ್ನ, ತಿನ್ನಾಕ ಹಾಕಿಲ್ಲ ಒಂದಿಟ ತಿಂತಿದ್ ನಾನು. ನಾಷ್ಟ ಏನ್ ಮಾಡ್ಕೋಬೇಕು ಗೊತ್ತಾಗಲ್ದು. ನಾನೀಗ ಹೊರಗೆ ಕುಂತೋಂದ ನೇಚರ್ ನೋಡ್ಕೊಂತ ಚಾ ಕುಡಿತೀನಿ. ಬರ್ರಿ ನೀವು ಚಾ ಕುಡಿಯಕ್ಕೆ. ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಪಡ್ತೀರಿ ಈ ವಿಡಿಯೋ ನೋಡಿ. ಇಷ್ಟಪಡೋರು ಖುಷಿ ಪಡ್ತಾರೆ, ಇಷ್ಟ ಪಡದೆ ಇರೋರೆ ಒಂದಿಟ್ಟು ಹೊಟ್ಟೆ ಹೊರ್ಕೋತಾರ ಅಷ್ಟ ನೋಡ್ರಿ. ಅಲ್ಲೇ ಕಡ್ತೀವಿ ಮತ್ತೊಂದು ಅಲ್ಲ ಎಲ್ಲಾದ ಚೆನ್ನಿನ ಬೆಳೆದ ಅವಲಕ್ಕಿ ಶೇಂಗಾ ಸಾಮಂತಿ ಸಾಗರ ಅವಲಕ್ಕಿ ನಾರಾಗತ್ತಿದ್ದು ಅವಲಕ್ಕಿ ಕೊಟ್ಟಿ ಅವಲಕ್ಕಿ ಶೇಂಗಾ ಕೊಟ್ಟು ಉಪ್ಪಿಟ್ಟ ಈಗ ಅಷ್ಟು ನೋಡಿ ಶೇಂಗಾ ಎಣ್ಣೆ ಐತಿ ಶೇಂಗಾ ಅವಲಕ್ಕಿ ಅಷ್ಟು ತರ್ತ ನೋಡಿ ಶೇಂಗಾ ಅವಲಕ್ಕಿ ಸಾವಿರ ಸಾವಿರ ಶಾಪದ ಬೇಕು ನಿನಗ ನಿಮ್ಗೆ ಸಾವಿರ ಅದಾವ ಮತ್ತೆ ಮುಂದಿವನ ಎಷ್ಟು ಕಮ್ಮಿ ಇರ್ತೀಯಲ್ಲಪ್ಪ ನೋಡ್ತಿದ್ದೀನಿ ಫೋನ್
ಏನ್ ತಗೊಂಬರ್ತಿ, ಒಂದ್ ಮಾಸ ಆಗಿರ್ಸಲ್ಲ ಮಾತಾಡ ಬೇಡ, ತಗೊಂಬರ್ತಿದ ತಗೊಂಬರ್ ತಗೊಂಬರ್ಲ ಬಿಡು, ಇದ್ದು ತಿಂತಾನೆ ತೆಗಿಲ್ಲ, ಯಾವಾಗ ತೆಗಿತಾನೆ ಇದನ್ನಷ್ಟಿಷ್ಟು ಕ್ಲೀನ್ ಮಾಡ್ಕೋತಾರ. ಹನ್ನೊಂದಕ್ಕ ಹೋಗ್ಕೊಂಡು ಮತ್ತ ಕರೆಂಟ್ ನೀರ್ ಪಾರ್ ತುಂಬಿಸ್ಕೋ, ನಾಳೆ ತೊಳ್ಕೊಳಕೈತೆ. ಅವಕ್ಕೇನಾಗ ಹೊಸನ ಅದಾವ ಬ್ಯಾಸಗಿ ದಿನಕ್ಕ ಈ ತರ ಮನ್ವಿನ ನೀವೇನಂತೀರಿ ನೋಡ್ರಿ, ಮಡಕಿ ಗಡಿಗಿ ನೀರು ಹಾಕೋಕ ಇವಕ್ಕ ಹರವಿ ಏನೋ ಅಂತಾರ, ನನಗೂ ಅಷ್ಟು ಗೊತ್ತಿಲ್ಲ. ಇದ ಯಾವಾಗಂತಂದ್ರ ನಾನು ಅಲ್ಲಿ ಹೊಸ ಕಿಚನ್ ಕಟ್ಸಿನಲ್ಲ, ಕಟ್ಟಿಸ್ತೀನಿ ಬೇಕಂತ ಹೇಳಿ ತಗೊಂಬಂದಿದ್ದೆ ನಾನು. ಹಂಗ ನಮ್ಮ ಮನೆಯವ್ರು ಏನು ನೀರು ತಿಕ್ಕೊಂಡ್ಬಿಟ್ಟಿಲ್ಲ, ಹಂಗ ಇಟ್ಟ ಹೊಸದೀಗಿದ ನಾನು ನೀರು ತುಂಬಿಡ್ತೀನಿ, ಸ್ವಚ್ಛ ತೊಳಿಬೇಕು, ಅದನ್ನು ತೊಳೆದು ಆಮೇಲೆ ನೀರು ತಿನ್ಬೇಕು. ಇದ್ರೊಳಗೆ ನೀರು ಕುಡಿಯಕ್ ಬರ್ತೈತೆ ಬರ್ತಾವ ಏನಿಲ್ಲ ಗೊತ್ತಿಲ್ಲ, ಒಟ್ನಲ್ಲೇ ತೊಳೆದಂತೂ ಇಡ್ತೇನೆ. ತೊಳೆದಿಟ್ಲಿ ಅಂದ್ರ ಒಂದ್ ಎರಡ್ ಮೂರ್ ದಿನ ನೀರ ತೊಳೆದ ಚೇಂಜ್ ಮಾಡಿದ್ಯ ಅಂದ್ರೆ ಮತ್ತೆ ಕುಡಿಯಕ್ ಬರ್ತಾವ. ಬೋರ್ನಾಗಿನ ನೀರ್ ಸಹಿತ ಫುಲ್ಲು ಕಾವಂದ್ರೆ ಕಾವಿರ್ತಾವ ನೋಡ್ರಿ. ಬ್ಯಾಸಗಿ ದಿನಕ್ಕೆ ಇವನು ಕಾಸಿ ಜಲಸ ಮಾಡ್ಬೇಕಂತ ಅನ್ಸಂಗಿಲ್ಲ, ಎಷ್ಟು ಕಾವಿರ್ತಾವ ಅಂದ್ರ ಬೆಚ್ಚಗಿರ್ತಾವ. ಇಷ್ಟು ಎಲ್ಲ ಖಾಲಿ ಮಾಡಿದ ಕರೆಂಟ್ ಹೋಗೋದ್ರಿ, ಇದ್ರ ಮ್ಯಾಲ ಮುಚ್ಚಾಗ ಮುಚ್ಚಳ ತಂದಿಲ್ಲ ನಾ, ಸ್ಟೀಲ್ ಪ್ಲೇಟ್ ನ ಮುಚ್ಚಿಬಿಡ್ತೀನಿ. ಎಷ್ಟು ಕೋಲ್ಡ್ ಅಕ್ಕಾವ ಅಂತ ನೋಡಿದ್ರಿ, ಇಲ್ಲಿ ಹೊರಗೆ ಇಡ್ತೇನೆ ನಾನು, ಹೊರಗೆ ಬಿಸಿಲು ಬರ್ತೈತಿ ನೋಡೋಣಂತ. ಈ ಮಾವಿನ ಗಿಡನ ಹೂ ಬಿಟ್ಟೈತೆ ಅಲ್ಲಿ ಒಂದು ಆದಿ ವರ್ಷ, ಈ ವರ್ಷ ಇಷ್ಟು ಹೂ ಬಿಟ್ರೆ ಮುಂದಿನ ವರ್ಷ ಬಾಳ್ ಬಿಡ್ತಾವ ಅಂತ. ಇಲ್ಲಿ ಬೆಂಗ್ ಬೆಳೈತಲ್ಲ, ಬೆಂಗ್ ಗಿಡ ಕಳೆದಿಲ್ಲ, ಅದು ಇತ್ತು ಅಂದ್ರೆ ಇನ್ನು ಫುಲ್ ತಂಪಂತ ಅನಿಸ್ತಿತ್ತ. ಬ್ಯಾಸಗಿ ನೀರು ಹೋದು ನೋಡ್ರಿ, ಇವನು ಇಷ್ಟು ತೊಳಿಬೇಕು ಮೊದಲು ನಾನು, ಯಾಕಂದ್ರೆ ಇಷ್ಟು ತಗದಿತ್ತಾರಿ ಚಾಳ್ವಿ ಒಂದ ಯೂಸ್ ಮಾಡಕತ್ತಾರ, ಇನ್ನಿಷ್ಟು ಸ್ವಚ್ಛಂಗೆ ತೊಳ್ಕೊಂಡ ಆಮೇಲೆ ನೀರು ತುಂಬಿಸಿ ಮನಿ ನೆಲ ಒರೆಸ್ಬೇಕು. ಒಂದೀಟ ಅಡಿಗೆ ಮನಿ ಒಂದೀಟ ಹಸನ್ ಮಾಡೀನಿ, ಬಾಳೆ ಸೊಮ್ಮನ ವಾಟೆ ತಿರ್ತಾವಲ್ಲ ಅವನ ಮತ್ತೆ ಅಲ್ಲಿ ಬ್ಯಾಳೆ ಐತಿ ಇಡ್ತಿದ್ನಿ ಎಲ್ಲ ಡಬ್ಬಿಯೊಳಗೆ ಮಿಕ್ಸಿ ಐತಿ ಅಲ್ಲೇ ಹಸನ್ ಮಾಡೀನಿ. ಕರೆಂಟ್ 11 ಹೋಗ್ತಾವ
ತಳ ಇದಿಲ್ಲಪ್ಪ, ಅವಂದ ಹೊಟ್ಟೆ ಹಾಕಲ್ಲ. ಇಷ್ಟು ನಮ್ಮನೆಯವ್ರು ಒಂದು ಪ್ಲೇಟ್ ಎಷ್ಟು ಕಮ್ಮಿ ಕಮ್ಮಿ. ಇದು ಒಂದ್ಸನೈತಿ ಕರೆಕ್ಟ್ ಆಕೈತಿ ನೋಡ್ರಿ. ಇಲ್ಲಿ ಇಟ್ಟು ನೋಡ್ರಿ, ಇಲ್ಲೇ ಇರಲಿ, ಅದ ಬಿಸಿಲ್ದ ಬಿಸಿಲು ಬರ್ತೈತಿ, ಪರವಾಗಿಲ್ಲ ಅಲ್ಲೇ ಇರಲಿ. ಈಗ ಅದ ಇನ್ನಿಷ್ಟು ತೊಳಿಬೇಕನ್ನಿ, ಕರೆಂಟ್ ಹೋದು ಹೊಳ್ಳಿ ಯಾವ ಬರ್ತಾವೇನೋ ಗೊತ್ತಿಲ್ಲ. ಇವನ್ನೆಲ್ಲ ತೊಳೆದು ನೀರು ತುಂಬಿ ಮತ್ತೆ ಆಮ್ಯಾಗೆ ಸಿಗ್ತಾನೆ.